ಇನ್ನೊಂದು ಕಡೆ ರಾಜಕೀಯದ ಅಸ್ಥಿರತೆಗಳು ವಿರೋಧ ಪಕ್ಷಗಳನ್ನು ಬಿಟ್ಟುಬಿಡಿ ವಿರೋಧ ಪಕ್ಷಗಳ ಟೀಕೆಗಳನ್ನು ಕೈದೇ ತಿಂಗಳಿಗೆ ಕಾಂಗ್ರೆಸ್ ನಲ್ಲಿ ಇರತಕ್ಕಂತ ನಾಯಕರಗಳ ಹೇಳಿಕೆಗಳು ಯಾವ ಯಾವ ರೀತಿ ನಡೆಯತಾ ಇದೆ ಇಲ್ಲಿ ಈ ಸರ್ಕಾರದಲ್ಲಿ ಅಸ್ಥಿರತೆ ಅಂತಕಂತದ್ದು ಇದೆಲ್ಲ ನೀವು ಪ್ರಕಟಣೆ ಮಾಡ್ತಾ ಇದ್ದೀರಿ ಇದು ನಿಮ್ಮ ನೆಬರ ನೀವು ಏನಲ್ಲೂ ಮಾಡ್ಕಳಿ ನಾನು ಅದರ ಬಗ್ಗೆ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ ಇಲ್ಲಿ ನಾನು ಜನತೆ ಬದುಕು ಯೋಚನೆ ಮಾಡ್ತಾ ಇದ್ದೀರಾ ನನ್ನ ಚಿಂತೆ ಇಲ್ಲಿ ಇರತಕ್ಕಂತದ್ದು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಪಾಪ ಮೊನ್ನೆ ದಿನ ವಿದ್ಯುಚ್ಛಕ್ತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಒಂದು ಮೀಟಿಂಗ್ ಮಾಡಿದ್ ನೋಡಿದೆ ಅವರು ಹೇಳಿಕೊಂಡಿದ್ದಾರೆ 1,500 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಖರೀದಿ ಮಾಡ್ತೀವಿ ಇವತ್ತು ಶಾರ್ಟೇಜ್ ಇದೆ ಅದಕ್ಕೆ ಹಿಂದೆ ಇದ್ದಂತ ಸರ್ಕಾರಗಳು ವಿದ್ಯುಚ್ಛಕ್ತಿಯ ಉತ್ಪಾದನೆಯನ್ನು ಮಾಡತಕ್ಕಂತದರ ಕಡೆ ಗಮನ ಕೊಡದೇ ಇದ್ದಿದ್ದರಿಂದ ಇವತ್ತು ಈ ಪರಿಸ್ಥಿತಿ ಇದೆ ಇದರ ಪಾಪದ ಫಲ ಜನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ಪಕ್ಷದ ಬಗ್ಗೆ ನೆನ್ನೆ ಟೀಕೆ ಮಾಡಿದ್ದಾರೆ ಟ್ವೀಟ್ ಮಾಡಿರಬೇಕು ನೋಡದೆ ಪಾಪದ ಫಲ ಹಿಂದಿನ ಸರ್ಕಾರದ ಪಾಪದ ಫಲದಿಂದ ನಾಡಿನ ಜನತೆ ಈ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಕತ್ತಲೆ ಕುಪ್ಪಕ್ಕೆ ನಾವು ತಳ್ಳಬೇಕಾಗಿದೆ ಅನ್ನೋದು ಅವರದೇನೋ ಪಾಪದ ಫಲವಪ್ಪ ನೀವು ಪುಣ್ಯ ಮಾಡಿ ಫಲ ಕೊಡಕ್ಕೆ ಬಂದಿದ್ದೀರಾ ಅಲ್ವಾ ಪುಣ್ಯ ಮಾಡಿರೋರು ನಿಮ್ಮ ಪುಣ್ಯದ ಫಲ ಏನು ಮಾಡ್ತಾ ಇದ್ದೀರಿ ಹೇಳ್ರಪ್ಪ ಈಗ 5 ತಿಂಗಳಾಯ್ತಲ್ಲ ಸರ್ಕಾರ ಮಾಡಿ ಈ ಸರ್ಕಾರ ರಚನೆ ಮಾಡಿ 5 ತಿಂಗಳಾಗಿದೆ 5 ತಿಂಗಳು ನಿಮ್ಮದು ಪುಣ್ಯದ ಫಲ ಇರಬೇಕಲ್ಲ ಆ ಪುಣ್ಯದ ಫಲ ಜನತೆಗೆ ಯಾವ ಮಟ್ಟಕ್ಕೆ ಸುಧಾರಣೆ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀರಿ ಅದು ಹೇಳಬೇಕಲ್ಲ ಇವರು ನಾನು ನಿಮಗೆ ನೆನಪಿಸ್ಕೊಡ್ತೇನೆ ಜೂನ್ ನಲ್ಲಿ ನಡೆದಂತ ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ನಾನು ಸುದೀರ್ಘವಾಗಿ ಚರ್ಚೆ ಮಾಡ್ಲಿಕ್ಕೆ ಹೋದಾಗ ವಿದ್ಯುಚ್ಛಕ್ತಿಯ ಇಲಾಖೆಗೆ ಸಂಬಂಧಪಟ್ಟಂತ ಮಾಹಿತಿಗಳು ಏನಿದೆ ಮುಂದಿನ ಪರಿಸ್ಥಿತಿಗಳು ಏನಾಗಬಹುದು ಅನ್ನೋದನ್ನ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಪಟ್ಟೆ ವಿಧಾನಸಭೆ ಕಲಾಪದಲ್ಲಿ ನೋಡಬಹುದು ನೀವು ಆಗ ನನಗೆ ಏನು ಹೇಳಿದ್ರು ಅಧ್ಯಕ್ಷರು ಒಳಗೊಂಡಂತೆ ಸದನದ ಸಭಾಧ್ಯಕ್ಷರು ಒಳಗೊಂಡಂತೆ ಮಂತ್ರಿಗಳು ಸರ್ಕಾರದ ಮಂತ್ರಿಗಳು ರಾಜ್ಯಪಾಲರ ಭಾಷಣದ ಮೇಲೆ ಬೇಡ ಇದ್ರ ಬಗ್ಗೆ ಚರ್ಚೆ ಮಾಡಬೇಡಿ ಇಲಾಖಾವಾರು ಚರ್ಚೆ ಇದೆಯಲ್ಲ ಆ ಇಲಾಖಾವಾರು ಚರ್ಚೆಯಲ್ಲಿ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಅಂತ ಹೇಳಿ ಮಾತನಾಡಲಿಕ್ಕೂ ನನಗೆ ಅವಕಾಶ ಕೊಡಲಿಲ್ಲ ಅವತ್ತೇ ನಾನು ಸರ್ಕಾರಕ್ಕೆ ಮುಂದೆ ನೀವು ಯಾವ ಸಂಕಷ್ಟ ಎದುರಿಸಬೇಕಾಗ್ತದೆ ಅದರಿಂದ ಜನಗಳ ಮೇಲಾಗೋ ಪರಿಣಾಮ ಏನು ನಾನು ಮುನ್ನೆಚ್ಚರಿಕೆಯ ಮುಂಜಾಗ್ರತೆ ಕ್ರಮವನ್ನು ಯಾಕೆ ತಗೋಬೇಕು ಅನ್ನೋದನ್ನು ಹೇಳಬೇಕು ಅಂತ ಹೊರಟವನು ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ನನಗೆ ನಂತರ 3-4 ದಿವಸ ಸೆಷನ್ ಹೆಂಗೆ ನಡೀತು ಅದೆಲ್ಲ ಒಂದು ಭಾಗದಲ್ಲಿ ಬಾಡ ಚರ್ಚೆ